ಪ್ರಣಾಮಗಳು ಮುಖ್ಯಸ್ಥರೇ. ಮುಖ್ಯಸ್ಥರೇ, ಬೇರೆ ಹಳ್ಳಿಗಳಿಂದ ಬಂದಿರೋ ಹಸುಗಳಲ್ಲಿ ನಾವು ನಮ್ಮ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆದ್ರೆ ನಮ್ಗೆ ಆ ಹಸುಗಳು ಯಾವಾಗ ಸಿಗುತ್ತೆ ಅಂದ್ರೆ, ಯಾರಾದ್ರೂ ಗೋಕುಲದ ಹಸುಗಳನ್ನ ತಗೊಂಡ್ರೆ ಆಗ ನಮಗ್ ಸಿಗುತ್ತೆ. ಅಣ್ಣ, ಹೀಗೆ ಅಂತ ನಾನು ಹೇಳ್ತೀನಿ. ನಾಳೆ ಹಸು ವ್ಯಾಪಾರದ ಜಾತ್ರೆಯಲ್ಲಿ ನೀವ್ಯಾರೂ ಕೂಡ ಗೋಕುಲದ ಒಂದು ಹಸುನು ತಗೋಬಾರ್ದು. ತಿಳಿತಾ? ಸರಿ ಮಹಾರಾಜ. ಹೇ ನಾರಾಯಣ, ಒಂದು ವೇಳೆ ನಮ್ಮ ಹಸುಗಳನ್ನು ತಗೊಳ್ಳೋಕೆ ಯಾರು ಬರಲಿಲ್ಲ ಅಂದ್ರೆ ನಾವು ಹೆಚ್ಚೆಚ್ಚು ಹಸುಗಳನ್ನು ಪಡೆಯೋದಾದ್ರೂ ಹೇಗೆ? ಗೋಕುಲದ ನಷ್ಟನ ಹೇಗೆ ತುಂಬಿಸೋದು ನಾವು? ಸ್ವಾಮಿ, ಏನಾದರೂ ಒಂದು ವ್ಯವಸ್ಥೆ ಆಗಿ ಆಗುತ್ತೆ, ನೀವು ಯೋಚನೆ ಮಾಡಬೇಡಿ. ಆನಂದ್ ಅವರೇ, ನಾರಾಯಣನ ಮೇಲೆ ನಂಬಿಕೆ ಇಡಿ, ಅವನ್ನೆಲ್ಲ ಸರಿ ಮಾಡ್ತಾನೆ. ಮುಖ್ಯಸ್ಥರೇ, ಸಂಜೆ ಆಗ್ತಾ ಬಂತು, ನಮ್ಮ ಹಸುಗಳನ್ನ ತಗೊಳಕ್ಕೆ ಇನ್ನೂ ಯಾರೂ ಬಂದಿಲ್ಲ. ನಾವು ಎಷ್ಟು ಹಸುಗಳನ್ನ ಆಯ್ಕೆ ಮಾಡಿದ್ವೋ ನಾವು ಅದನ್ನ ಹಿಂತಿರುಗಿಸ್ಬೇಕು. ನಾನು ಆದಷ್ಟು ಬೇಗ ಇದ್ರ ಘೋಷಣೆ ಮಾಡಬೇಕು. ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋಬೇಕಂತಿದ್ದೀನಿ, ಒಂದು ಮುಖ್ಯವಾದ ಘೋಷಣೆ ಇದೆ. ಏನಾಯ್ತು ಮುಖ್ಯಸ್ಥರೇ, ಎಲ್ಲ ಸರಿಯಾಗಿದೆ ಅಲ್ವಾ? ಯಾವುದು ಸರಿ ಇಲ್ಲ. ನಾವು ಎಷ್ಟು ಹಸುಗಳನ್ನ ಆಯ್ಕೆ ಮಾಡಿದ್ವೋ ನಾವು ಅವನ್ನ ಹಿಂತಿರುಗಿಸ್ಬೇಕು. ಯಾಕೆ ಮುಖ್ಯಸ್ಥರೇ, ಏನಾಯ್ತು? ನನಗಿದನ್ನ ಹೇಳೋದಕ್ಕೆ ತುಂಬಾನೇ ದುಃಖ ಆಗ್ತಾ ಇದೆ. ಇವತ್ತಿಲ್ಲಿ ಯಾರು ಕೂಡ ನಮ್ಮ ಗೋಕುಲದ ಹಸುಗಳನ್ನ ತಗೊಳಕ್ ಬರಲಿಲ್ಲ. ಅದಕ್ಕೆ ನನಗೆ ಬೇಸರ ಆಗ್ತಿದೆ. ಈಗಿಲ್ಲಿ ನಮ್ಮ ಹಸುಗಳನ್ನ ಯಾರು ತಗೊಳ್ತಾ ಇದ್ರೆ ನಮಗೆ ಅವರ ಹಸುಗಳನ್ನ ಹೇಗೆ ತಗೊಳಕ್ ಸಾಧ್ಯ? ಗೋಕುಲದ ಎಲ್ಲ ಹಸುಗಳನ್ನ ನಾನು ತಗೋತೀನಿ. ನೀವು ಎಷ್ಟು ಹಸುಗಳನ್ನು ಆಯ್ಕೆ ಮಾಡಿದ್ದೀರೋ ಅದೆಲ್ಲ ನೀವು ತಗೊಂಡು ಹೋಗ್ಬೋದು. ಧನ್ಯವಾದಗಳು ಮಹಾಶಯ. ಆದರೆ ಅದಕ್ಕೆ ಬದಲಾಗಿ ನಿಮಗೆ ನಾವು ಕೊಡೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಅದರ ಅಗತ್ಯ ಇಲ್ಲ. ನೀವು ಎಷ್ಟು ಹಸುಗಳನ್ನು ಆಯ್ಕೆ ಮಾಡಿದ್ದೀರೋ ಅದೆಲ್ಲ ನನ್ನ ಕಡೆಯಿಂದ ಗೋಕುಲದ ಜನರಿಗೆ ಉಡುಗೊರೆ. ಇದಕ್ಕೆ ಬದಲಾಗಿ ನನಗೆ ಕೇವಲ ಎರಡು ಹಸುಗಳು ಬೇಕು, ಅವೆರಡೂ ನಿಮ್ಮ ಗೋಕುಲದಲ್ಲೇ ಇವೆ. ನೀವು ಆ ಎರಡು ಹಸುಗಳನ್ನ ಕೊಡ್ತೀರಾ ಅಂತ ಭಾವಿಸ್ತೀನಿ. ಖಂಡಿತ, ಕೇವಲ ಎರಡು ಹಸುಗಳ? ನೀವು ಹೇಳಿ, ನಿಮಗೆ ಯಾವ ಎರಡು ಹಸುಗಳು ಬೇಕು? ತಮ್ಮ, ಆ ಎರಡು ಹಸು ಅಲ್ಲ ತಾನೇ? ಸುರಭಿ ಮತ್ತು ವತ್ಸಾ.